ಜೆ ಡಿ ಎಸ್ ಸೇರ್ಪಡೆ ಏನಿಲ್ಲ ಅವರಿದ್ದು ಮನೆ ಇದು ಕಳೆದ 50 ವರ್ಷದ ಮನೆ ಅವ್ರದ್ದು ಅವ್ರ ಮನೆ ಬರಕ್ಕೇನ್ರೆ ಕೆಲವು ಇದಿರುತ್ತಲ್ಲ ಸಂಬಂಧ ಅದು ತಾಯಿ ಮನೆ ತಂದೆ ಮನೆ ಇರುತ್ತಲ್ಲ ಹಂಗೆ ದತ್ತವ್ರಿಗಿದು ಜೆ ಡಿ ಎಸ್ ಏನು ಬೇರೆ ಅಲ್ಲ ಸೇರ್ಪಡೆ ಕಾರ್ಯಕ್ರಮ ಏನಿಲ್ಲ ಅವ್ರ ಮನೆಗೆ ಅವ್ರು ಬಂದಿದ್ದಾರೆ ಸರ್ ಕಡೂರು ಕ್ಷೇತ್ರದ ಟಿಕೆಟ್ ದತ್ತ ಅವರಿಗೆ ಫೈನಲ್ ಸರ್ ದೇವೇಗೌಡರು ಹೇಳಿದ್ದಾರೆ ಅಂದ್ರೆ ಇನ್ನೇನು ಹೇಳೋಣಪ್ಪ ನಾನು ಇನ್ನು ಯಾರು ಕೇಳಿಲ್ಲಪ್ಪ ಸರ್ ಜೆ ಡಿ ಎಸ್ನ ಅಭ್ಯರ್ಥಿ ಆಗಿ ಧನಂಜಯ ಅವರಿಗೆ ಆಲ್ರೆಡಿ ಅವರು ಕರೆಸಿ ದೇವೇಗೌಡರು ಮಾತಾಡ್ತಾರೆ ಒಟ್ಟಲ್ಲಿ ಈ ಪಕ್ಷ ಜೆ ಡಿ ಎಸ್ ಇಲ್ಲಿ ಗೆಲ್ಲಬೇಕು ನಮ್ಮ ಕಾರ್ಯಕರ್ತರು ಉಳಿಬೇಕು ಕುಮಾರಣ್ಣ ದೇವೇಗೌಡರೆಲ್ಲ ಕೂತ್ಕೊಂಡು ನಿರ್ಣಯ ಮಾಡ್ತಾರೆ ದೇವೇಗೌಡರು ಅವರೇ ಅರ್ಜಿ ಹಾಕ್ಸಕ್ಕೆ ಬರ್ತೀನಿ ಅಂತ ಹೇಳವ್ರೆ ಇಷ್ಟು ನನಗೆ ಗೊತ್ತು ಹೊರತು ಬಾಕಿ ಏನು ವಿಷಯ ಆಯ್ತು ಏ ನೋಡ್ರಿ ಕೆಲವೆಲ್ಲ ನಾವು ತಪ್ಪು ಮಾಡ್ತೀವಿ ಏನು ಕುಮಾರಸ್ವಾಮಿ ಪಾಪ ಅವ್ರು ಇವತ್ತು ರಾಜ್ಯದಲ್ಲಿ ಹೋರಾಟ ಮಾಡ್ತವ್ರಪ್ಪ ಹಗಲು ರಾತ್ರಿ ಹೋರಾಟ ಮಾಡ್ತವ್ರು ಏನು ಯಾವ ಎರಡು ಸಾರಿ ಹಾರ್ಟ್ ಆಪ್ರೇಷನ್ ಆಯಿತು ಅದು ಹೋರಾಟ ಮಾಡ್ತಾಯಿರ್ವಲ್ರಿ ಯಾರು ಬಡವ್ರ ಬಗ್ಗೆ ಇವತ್ತು ನಮ್ಮ ಪಕ್ಷನ ಬೆಳೆಸಬೇಕು ಅನ್ನೋ ದೃಷ್ಟಿಗೆ ಓಡಾಡಿ ಸರ್ ಈಗ ಬಿಜೆಪಿಯಿಂದ ಟಿಕೆಟ್ನ ವಂಚಿತರಾಗಿರೋರು ನಿಮ್ಮ ಪಕ್ಷಕ್ಕೆ ಬರ್ತಾರ ಸರ್ ಅದೇ ರೀತಿ ಅರಸೀಕೆರೆ ಕೂಡ ಗೊತ್ತಿಲ್ಲಪ್ಪ ನನಗೆ ನನಗೆ ಅದಿಲ್ಲ ಗೊತ್ತಿಲ್ಲ ಇಲ್ಲಿದ್ದು ದೇವೇಗೌಡರು ಹೇಳಿದರು ಅದು ಕುಮಾರಣ್ಣ ಹತ್ರನು ಮಾತಾಡಿದ್ದೀನಪ್ಪ ಕೂತ್ ನಾವೆಲ್ಲ ಮಾತಾಡೋಣ ದತ್ತ ಅವ್ರನ್ನ ನಾನೇ ಅರ್ಜಿ ಹಾಕ್ಸಕ್ಕೆ ಹೋಗ್ತೀನಿ ಅಂದಿದ್ರು ಅಷ್ಟೇ ಏ ಯಾವ ತಲೆ ಕೆಡಿಸೇ ಬೇಕಾಗಿಲ್ಲ ಕುಮಾರಣ್ಣ ದೇವೇಗೌಡರು ತೀರ್ಮಾನ ಮಾಡ್ತಾರೆ ನಡೀರಿ ಅದೆಲ್ಲ ದೇವೇಗೌಡರು ಏನು ಹೇಳ್ತಾರೆ ಅದೆಲ್ಲ ಅದು ಕುಮಾರಣ್ಣಗೆ ಗೊತ್ತು ದೇವೇಗೌಡರು